ಯಾವ ಉದ್ದೇಶದಿಂದ ಬ್ರಾಹ್ಮಣ ಸಿಎಂ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಜಾತಿ ಹೆಸರನ್ನ ಇಟ್ಕೊಂಡು ಮಾತನಾಡುವುದು ಸರಿಯಲ್ಲ. ಕುಮಾರಸ್ವಾಮಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಮಾಜಿ ಮುಖ್ಯಮಂತ್ರಿಗಳಿಗೆ ಈ ಮಾತು ಶೋಭೆ ತರುವುದಿಲ್ಲ. ಎಲ್ಲ ಜಾತಿ ಸಮುದಾಯದಲ್ಲೂ ಕೂಡ ಉಪ ಸಮುದಾಯ ಇದೆ. ಒಂದು ಸಮುದಾಯವನ್ನ ಎಳೆದು ತಂದು ಮಾತನಾಡಬಾರದು ಅಂತ ಹೇಳಿ ಕುಮಾರಸ್ವಾಮಿಯವರ ವಿರುದ್ಧ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದ್ ಕಡೆ ಬಿಜೆಪಿಯಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಕುಮಾರಸ್ವಾಮಿಯವರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಎಚ್ ಡಿ ಕುಮಾರಸ್ವಾಮಿಯವರ ಇವತ್ತಿನ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಯಾಕೆ ಹೇಳಿದ್ರೆ ಅವರು ಯಾವ ಉದ್ದೇಶದಿಂದ ಹೇಳಿದರೋ ಯಾವ ಅರ್ಥದಿಂದ ಹೇಳಿದರೋ ಗೊತ್ತಿಲ್ಲಪ್ಪ ನನಗೇನು. ಅದ್ರ ಬಗ್ಗೆ ನಾನು ಹೆಚ್ಚೇನು ಹೇಳಕ್ ಹೋಗಲ್ಲ. ಅವ್ರಿಗೆ ನೀವು ಕೇಳಬೇಕು. ಅರ್ಥ ಆಗೋದಿಲ್ಲ. ಅವ್ರ ಈಗ ಎಲ್ಲಾ ಜಾತಿಗಳು ಉಪಜಾತಿಗಳಲ್ಲಿದೆ. ನಮ್ಮ ದೇಶದಲ್ಲಿ ಜಾತಿಗಳಿಗೇನು ಕೊರತೆ ಇಲ್ಲ. ಅದರಿಂದ ಯಾವ್ಯಾವ ಜಾತಿ ಯಾವ ಉಪಜಾತಿ ಏನೇನು ಮಾಡಿದ್ಯೋ ಅದೆಲ್ಲ ನಮಗೆ ನನಗಂತೂ ಇತಿಹಾಸ ಗೊತ್ತಿಲ್ಲ. ಅದು ಕುಮಾರಸ್ವಾಮಿಯವರೇ ಹೇಳಬೇಕು. ಅದು ಒಳ್ಳೇದಲ್ಲ ಅಲ್ವಾ. ಆ ರೀತಿಯಾಗಿ ಒಂದು ಜಾತಿಯ ಹೆಸರನ್ನ ಇಟ್ಕೊಂಡು ಹೇಳಿಕೆ ಕೊಡುವಂಥದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಶೋಭೆ ತರೋದಿಲ್ಲ. ಆ ಥರ ಎಲ್ಲ ಮಾತಾಡಬಾರ್ದು.